ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಈ ವಾರದ ಚಿತ್ರ ಲಾಲ್ ಸಲಾಂ, ನಿರ್ದೇಶಕಿ ಐಶ್ವರ್ಯ ರಜನಿಕಾಂತ್. ಇದು ಅವರ ಮೂರನೇ ಚಿತ್ರ ಅನ್ನಿಸ್ತದೆ. ಹಿಂದೆ ಮೂರು ಅಂತ ಒಂದು ಚಿತ್ರ ಮಾಡಿದರು. ಆ ಚಿತ್ರದ ಕೊಲವರಿ ಸಾಂಗ್ ಸಹ ಭಾಳ ಜನಪ್ರಿಯ ಆಗಿತ್ತು. ಈಗ ಲಾಲ್ ಸಲಾಂ ಪ್ರಮುಖ ಪಾತ್ರದಲ್ಲಿ ವಿಷ್ಣು ವಿಶಾಲ್, ವಿಕ್ರಾಂತ್, ಜೀವಿತ ಮುಂತಾದವರು. ಸ್ಪೆಷಲ್ ಅಪಿಯರೆನ್ಸ್ ರಜನಿಕಾಂತ್. ಬಟ್ ಸ್ಪೆಷಲ್ ಅಪಿಯರೆನ್ಸ್ ಅಂತಾರೆ, ಸ್ಪೆಷಲ್ಗಿಂತ ಸ್ವಲ್ಪ ಜಾಸ್ತಿನೇ ರೋಲ್ ಅಂತೂ ಇದೆ. ಆ್ಯಕ್ಚುಲಿ ಸ್ಪೆಷಲ್ ಅಪಿಯರೆನ್ಸು ಕಪಿಲ್ ದೇವ್ ಅಂತ ಹೇಳ್ಬೋದು. ಚಿತ್ರದ ಒನ್ ಲೈನ್, ಹಿಂದೂ ಮುಸ್ಲಿಂ ಸೌಹಾರ್ದತೆ, ಹಿಂದೂ ಮುಸ್ಲಿಂ ಒಟ್ಟಾಗಿ ಇರಬೇಕು. ಚಿತ್ರ ನಾನ್ ಲೀನಿಯರ್ ಮೂಲಕ ಸಾಕ್ತಿದೆ, ಅಂದರೆ ಫ್ಲ್ಯಾಶ್ ಬ್ಯಾಕ್ ತಂತ್ರ ಹಿಂದೆ ಮುಂದೆ, ಇದು ಸಹ ಸ್ವಲ್ಪ ಕನ್ಫ್ಯೂಸ್ ಸಹ ಮಾಡ್ತದೆ. ಯಾವುದು ಈಗ ನಡೀತಾ ಇದೆ, ಹಿಂದೆ ಈ ಘಟನೆ ಯಾವುದು ಅಂತ ಸ್ವಲ್ಪ ಕನ್ಫ್ಯೂಸ್ ಅಂತೂ ಆಗಿದ್ದು ನಿಜ. ಚಿತ್ರದ ಕಾಲಘಟ್ಟ 1993, ಅಂದರೆ ಬಾಬ್ರಿ ಮಸ್ಜಿದ್ ಉರುಳಿದ ಕಾಲಘಟ್ಟ. ಆ ನಂತರದ ಕಾಲಘಟ್ಟ ಮುರಾಬಾಬಾದ್ ಎಂಬ ಒಂದು ಸಣ್ಣ ಊರಿನಲ್ಲಿ ಓಟಿಗಾಗಿ, ಅಂದರೆ ಯಾರೋ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ ರಾಜಕೀಯ ವ್ಯಕ್ತಿಗಳು ತೆಗೆದುಕೊಳ್ಳುವ ಡಿಸಿಷನ್ ಹೇಗೆ ಮಾಮೂಲಿ ಮನುಷ್ಯರ ಮೇಲೆ ಅಥವಾ ಒಂದು ಸಣ್ಣ ಊರು, ಅದು ಇಲ್ಲಿ ಮುರಾಬಾಬಾದ್ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ ಹೇಳುವ ಪ್ರಯತ್ನ ಈ ಸಿನಿಮಾದಲ್ಲಿ. ಚಿತ್ರ ಮುಂದುವರೆದು ಇಂಟ್ರೋವಲ್ ತನಕನೂ ಚಿತ್ರದ ಓಟ ತುಂಬ ಕನ್ಫ್ಯೂಸ್ ಇದೆ. ಹಿಂದೂ ಮುಸ್ಲಿಂ ಸಂಬಂಧನ, ಎರಡು ಸ್ನೇಹಿತರ ಸಂಸಾರದ ಕಥೆನ, ಕ್ರಿಕೆಟ್ ಆಟದ ರಾಜಕೀಯವ, ಕ್ರಿಕೆಟ್ ಆಟದ ದ್ವೇಷದ ಕಥೆಯ, ಎರಡು ಊರಿನ ಮಧ್ಯೆ ನಡೆಯುವ ತಗಾದೆಯ, ಮೊದಲ ಆಫ್ ಅಂತೂ ಚಿತ್ರದ ಗುರಿ ಏನು, ಚಿತ್ರದ ಕಥೆ ಏನು ಅಂತ ಫಸ್ಟ್ ಆಫಲ್ಲಂತೂ ಖಂಡಿತ ನಿರ್ದೇಶಕ್ಕೆ ಸುಳಿವು ಬಿಟ್ಕೊಟ್ಟಿಲ್ಲ, ನಮಗೂ ಅರ್ಥ ಆಗಲೇ ಇಲ್ಲ. ಸೀರಿಯಸ್ಸಾಗಿ ಹೋಗ್ತಾ ಇದ್ದ ಸಿನಿಮಾದ ಓಟಕ್ಕೆ ಅನಗತ್ಯ ಹಾಡು, ಲವ್ ಟ್ರ್ಯಾಕ್ ಬೇರೆ, ಇದು ಸಿನಿಮಾಕ್ಕೆ ಖಂಡಿತವಾಗಿ ಅಗತ್ಯ ಇರಲಿಲ್ಲ. ಪೋಸ್ಟ್ ಇಂಟ್ರವಲ್ ಸಿನಿಮಾದ ಮುಖ್ಯ ಕಥೆ ಅಂದರೆ ಒಂದು ಊರಿನ ಹಬ್ಬ, ಅಲ್ಲಿ ತೇರು ಮುಖ್ಯ ಆಗ್ತದೆ, ಅದು ಕೊನೆ ನಿಮಿಷದಲ್ಲಿ ಒಂದು ಘಟನೆ ಆಗಿ ಹಬ್ಬ ನಿಲ್ತದೆ. ಇನ್ನೊಂದು ಟ್ರ್ಯಾಕ್ನಲ್ಲಿ ಕ್ರಿಕೆಟು, ಆ ಕ್ರಿಕೆಟ್ನ ರೈವಲ್ರಿ, ಅಲ್ಲೊಂದು ಏನೋ ಒಂದು ದೊಡ್ಡ ಘಟನೆ ನಡೆದಿರುತ್ತೆ. ರಜನಿ ಆಗಲೇ ಹೇಳಿದಂತೆ ಸ್ಪೆಷಲ್ ಅಪಿಯರೆನ್ಸ್ಗಿಂತ ಜಾಸ್ತಿ ಕಾಣಿಸ್ಕೋತಾರೆ. ರಜನಿ ಮಗನ ಮತ್ತು ಚಿತ್ರದ ನಾಯಕ ವಿಷ್ಣು ವಿಶಾಲ್ನ ಪೈಪೋಟಿ, ರಜನಿಯ ಹಿಂದೂ ಮುಸ್ಲಿಂ ಒಂದಾಗಿರಬೇಕು ಅನ್ನೋ ಆಶಯ, ಈ ಎಲ್ಲ ಟ್ರ್ಯಾಕ್ಗಳಿಗೂ ನಿರ್ದೇಶಕ್ಕೆ ನ್ಯಾಯ ಒದಗಿಸುವ ಪ್ರಯತ್ನ, ಈ ಏನಂತಾರೆ ಈ ಜುಗಲ್ ಬಂದಿ ಅಂತಾರಲ್ಲ ಹಾಗೆ ಕಾಣ್ತದೆ. ಒಂದು ಪಾತ್ರಕ್ಕೂ, ಒಂದು ಸೀನ್ಗೂ, ಇನ್ನೊಂದು ಸೀನ್ಗೂ ಸಂಬಂಧವೇ ಇರೋದಿಲ್ಲ. ಯುವ ನಾಯಕರಗಳ ಸೇಡಿನ ಕಥೆನ, ಕ್ರಿಕೆಟ್ ಆಟದ ರಾಜಕೀಯ, ಊರಿನ ತೇರಿನ ಕಥೆಯ, ಯಾವುದಕ್ಕೂ ಒಂದು ಕನ್ಕ್ಲೂಷನ್ ಇಲ್ಲದೆ ಒಂದು ಬಲವಾದ ಎಂಡಿಂಗ್ ಇಲ್ಲ ಸೀನ್ಗಳ ಮಧ್ಯೆ. ಸೀನ್ಗಳ ಕೊನೆ ಮತ್ತು ಕನ್ಕ್ಲೂಷನ್ ಏನೂ ಪರಿಣಾಮ ಬೀರಲ್ಲ. ಇಲ್ಲಿ ರೈಟಿಂಗ್ ಸ್ವಲ್ಪ ಸರಿ ಇದೆ, ಬಟ್ ಮೇಕಿಂಗ್ ಅನ್ನೋದಂತೂ ಖಂಡಿತ ಎಡವಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ, ಚಿತ್ರದಲ್ಲಿ ಎರಡು ಮೂರು ಮುಖ್ಯ ಪಾತ್ರಗಳು ಸಾಯ್ತವೆ. ಇಡೀ ಸೀನ್ ಅಂದರೆ ಸಿನಿಮಾ ಪರದೆ ತುಂಬ ಶೋಕಮಯ, ಬಟ್ ಆಡಿಯನ್ಸ್ ಆದ ನಮಗೆ ಏನು ಕನೆಕ್ಟ್ ಆಗೋದೇ ಇಲ್ಲ. ಇದು ಈ ಚಿತ್ರದ ದೊಡ್ಡ ನೆಗೆಟಿವ್ ಅಂದರೆ ತಪ್ಪಾಗಲ್ಲ. ಗಂಡು ಹುಡುಗ ಸಂಪಾದನೆ ಮಾಡಿದ್ರೆ ಸಂಸಾರ ಚೆನ್ನಾಗಿರ್ತದೆ, ಅದೇ ಹುಡುಗ ಸಾಧನೆ ಮಾಡಿದ್ರೆ ದೇಶಕ್ಕೆ ಹೆಮ್ಮೆ, ರಜನಿಕಾಂತ್ಗೆ ವಿಶೇಷ ಚೇರು, ಎಲ್ಲರೂ ಫುಲ್ ರೆಸ್ಪೆಕ್ಟ್ ಕೊಡಬೇಕು. ರಜನಿಕಾಂತು ಆಡಿಯೋ ಫಂಕ್ಷನಲ್ಲಿ ಸಹ ನನಗೆ ನನ್ನ ಮಗಳು ಆ್ಯಕ್ಷನ್ ಕಟ್ ಹೇಳಿದ್ರೆ ಸ್ವಲ್ಪ ಕಸಿ ಬಿಸಿ ಆಗ್ತದೆ ಅಂತ ಸಹ ಹೇಳಿದರು. ಈ ಗಂಡಸಿನ ಪೇಟ್ರಿಯಾರ್ಕಿ ಅಥವಾ ಗಂಡಸಿನ ಅಹಂ ಸಿನಿಮಾದ ಉದ್ದಕ್ಕೂ ಕಾಣಿಸ್ತದೆ. ಚಿತ್ರದ ಪಾಸಿಟಿವ್ ಅಂಶಗಳು ಅಂದರೆ ಚಿತ್ರದ ಕತೆ, ಕತೆಯೇ ಇಲ್ಲ ಅಂತ ಹೇಳಿದ್ನಲ್ವಾ, ಬಟ್ ಚಿತ್ರದ ಒನ್ ಲೈನ್ ಕತೆ ಹಿಂದೂ ಮುಸ್ಲಿಂ ಒಂದಾಗಿರಬೇಕು. ಹೇಳಿದ ರೀತಿ ಸರಿನಾ ಇಲ್ವಾ ಅದು ಬೇರೆ ವಿಷಯ. ಚಿತ್ರದ ಕತೆ ಪ್ಲಸ್ ಪಾಯಿಂಟು, ಮನಸ್ಸಿಗೆ ನೋವಾದರೆ ದೇವರ ಸಹಾಯ, ದೇಹಕ್ಕೆ ನೋವಾದರೆ ಡಾಕ್ಟರ್ ಸಹಾಯ ಪಡೀಬೇಕು. ಕೀಪ್ ರಿಲಿಜಿಯಸ್ ಬಿಲೀಫ್ ಕ್ಲೋಸ್ ಟು ಯುವರ್ ಹಾರ್ಟ್, ಟ್ರೀಟಿಂಗ್ ಎವ್ರಿ ಒನ್ ವಿತ್ ಹ್ಯುಮ್ಯಾನಿಟಿ ಅನ್ನುವ ಅರ್ಥ ಬರುವ ಸಂಭಾಷಣೆಗಳು. ಬಹಳ ದಿನಗಳ ನಂತರ ಸೆಂದಿಲ್, ಅಂದರೆ ಸೆಂದಿಲ್ ಅಂದರೆ ತಮಗೆ ಗೊತ್ತಿರಬೇಕು, ಗೌಂಡಮಣಿ ಮತ್ತು ಸೆಂದಿಲ್ ಕಾಮಿಡಿ ಹಳೆ ಕಾಲದ ಜೋಡಿಯಲ್ಲಿ ಇರ್ತಾಯಿದ್ರು. ಆ ಸೆಂದಿಲ್ ಅವರ ಉತ್ತಮ ಪೋಷಕ ಪಾತ್ರ, ಅವರ ಪಾತ್ರದ ಅವರ ನಟನೆ, ಆ ಪಾತ್ರದ ರೈಟಿಂಗ್ ಸಹ ಸಹನೀಯ. ಫೈನಲಿ ಕ್ಲೈಮ್ಯಾಕ್ಸ್ನಲ್ಲಿ ಕಾಂತಾರದ ಪೇಲವ ನಕಲು ಸಹ ಬರ್ತದೆ. ರಜನಿಯ ಅಭಿನಯ
ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಉತ್ತಮ ಇದೆ. ಬಟ್ ಪಾತ್ರಧಾರಿ ಮೊಯಿದ್ದೀನ್ ಆಗದೆ ರಜನಿಕಾಂತ್ ಆಗಿದ್ದು ಚಿತ್ರದ ನೆಗೆಟಿವ ಪ್ಲಸ್ ಪ್ರೇಕ್ಷಕ ಪ್ರಭುವೇ ಹೇಳಬೇಕು. ಮುಗಿಸೋಕ್ಕೆ ಮುನ್ನ ಚಿತ್ರದ ಆಡಿಯೋ ಫಂಕ್ಷನಲ್ಲಿ ರಜನಿ ಮಗಳಿಗಾಗಿ ಸಿನಿಮಾ ನಿರ್ಮಿಸಿದ ನಿರ್ಮಾಪಕ ಸುಭಾಷ್ ಕರಣನ್ನು ತಮಿಳು ಸಿನಿಮಾದ ಗಾಡ್ಫಾದರ್ ಅಂದ್ಬಿಟ್ರು. ಅಪ್ಪಟ ತಂದೆ ರಜನಿ ಅಲ್ಲಿ ನನಗೆ ಕಾಣಿಸಿದರು. ಬೇರೆ ಇನ್ನೇನು ಅರ್ಥ ಅದಕ್ಕೆ ವಿಶೇಷ ಇಲ್ಲ. ಇದು ಒಂದು ಆವ್ರೇಜ್ ಅಥವಾ ಬಿಲೋ ಆವ್ರೇಜ್ ಸಿನಿಮಾ ಅಂದರೆ ಖಂಡಿತ ತಪ್ಪಲ್ಲ. ಮುಂದಿನ ಸಿನಿಮಾ ಅನಿಸಿಕೆಯಿಂದ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.